ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಏನಿದೆಯಲ್ಲ, ಅದರ ಕುರಿತ ಹಾಗೆ ಇಬ್ಬರು ಯತಿವರ್ಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದು ವಿರೋಧಿ ಪಾಳೆಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ಸಿನಲ್ಲಿ ಮತ್ತು ಎಡಚರರಲ್ಲಿ ಈ ದೇಶದ ವಿಚಾರ ವ್ಯಾಧಿಗಳಲ್ಲಿ ಇನ್ನಿಲ್ಲದ ಹಾಗೆ ಸಂಭ್ರಮವನ್ನು ಹುಟ್ಟು ಹಾಕಿದೆ, ಇನ್ನಿಲ್ಲದ ಹಾಗೆ ಅವರಲ್ಲಿ ಉಮೇದನ್ನು ಉಂಟು ಮಾಡಿದೆ. ನೋಡಿ, ನಿಮ್ಮವರೇ ಇದು ಸರಿಯಿಲ್ಲ ಅಂತ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅಲ್ಲ ಅಂತ. ಇವರು ಬೆಳಗ್ಗೆ ಎದ್ದರೆ ಅದರ ಕುರಿತಾಗಿ ಟ್ವೀಟ್ ಮಾಡ್ತಾ ಇದ್ದಾರೆ. ಮೊದಲೇದಾಗಿ ಆ ಎರಡೂ ಪೀಠಕ್ಕೆ ನಾನು ವಂದಿಸ್ತೇನೆ, ವಿನಯಪೂರ್ವಕವಾಗಿ ವಂದಿಸ್ತೇನೆ. ಯಾಕೆಂದರೆ ಯಾವ ಶಂಕರಾಚಾರ್ಯರು ಅವತ್ತಿನ ಕಾಲಘಟ್ಟದಲ್ಲಿ ಹಿಂದೂ ಧರ್ಮದ ಪುನರುಜ್ಜೀವನಕ್ಕಾಗಿ ಮಾಡಿದಂಥ ಪೀಠಗಳಿವೆ. ಹೇಗೆ ಹಿಂದೂ ಧರ್ಮದ ಮೇಲೆ ದಾಳಿ ಶುರು ಈಗಾಗ್ತಾ ಇದೆಯೋ, ಆವಾಗಲೂ ಅದೇ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಮನೋವೇಗದಲ್ಲಿ ಹೋಗಿ ತಮ್ಮ ಆ ಯೌವನದ ದಿನಗಳಲ್ಲಿ ಇಂಥ ಒಂದು ಮಹತ್ ಕಾರ್ಯವನ್ನು ಮಾಡಿ ಹಿಂದೂ ಧರ್ಮವನ್ನು ಉಳಿಸಲಿಕ್ಕಾಗಿ ಮಾಡಿದಂಥ ಪೀಠಗಳು. ಈಗ ಅಯೋಧ್ಯೆಯ ರಾಮ ಮಂದಿರ ಆಗ್ತಾ ಇದೆ. ರಾಮ ಮಂದಿರ ಅಂದರೆ ಅದು ಕೇವಲ ಗುಡಿಯಾಗಿ ಉಳಿಯುವುದಿಲ್ಲ, ಅದೊಂದು ಸಾಂಸ್ಕೃತಿಕವಾದಂಥ ಒಂದು ಪಾರಂಪರಿಕವಾದಂಥ ಕೇಂದ್ರ ಆಗತ್ತೆ. ತನ್ಮೂಲಕ ಹಿಂದೂ ಧರ್ಮದ ಪುನರುಜ್ಜೀವನಕ್ಕೆ ಅದು ತನ್ನದೇ ಆದಂಥ ಕೊಡುಗೆಯನ್ನು ನೀಡುತ್ತೆ. ಇದು ಮುಖ್ಯ ಉದ್ದೇಶ ಯಾವುದೇ ಒಂದು ದೇವಸ್ಥಾನದ್ದು. ಹೋಗಿ ನಮಸ್ಕಾರ ಮಾಡಿ ಬಂದುಬಿಡೋದು, ಅಥವಾ ಹರಕೆ ಒಪ್ಪಿಸಿಬಿಡೋದು, ಅಥವಾ ದೇವರ ಹತ್ರ ಹೋಗಿ ಬೇಡ್ಕೊಂಡ್ಬಿಡೋದು, ಈ ರೀತಿಗೆ ಮಾತ್ರ ಸೀಮಿತ ಆಗಿದ್ದಲ್ಲ ಹಿಂದೂ ಧರ್ಮ. ಅದನ್ನು ಮೀರಿದಂಥ ಒಂದು ಪರಂಪರೆಯನ್ನು, ಒಂದು ಪ್ರಾಚೀನತೆಯನ್ನು ಉಳಿಸಿಕೊಂಡು ಹೋಗುವಂಥ, ಬೆಳೆಸಿಕೊಂಡು ಹೋಗುವಂಥ ಬಹಳ ದೊಡ್ಡದಾದಂಥ ಮಹತ್ ಕಾರ್ಯ ಮತ್ತು ದೊಡ್ಡದಾದಂಥ ಸಂಕಲ್ಪ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಡೀತಾ ಇರುವಂಥ ಇದು ಪ್ರಾಣ ಪ್ರತಿಷ್ಠೆ ಮತ್ತು ಶ್ರೀರಾಮ ದೇಗುಲ 500 ವರ್ಷಗಳ ಕನಸು. ಅಂಥ ಕನಸು ನನಸಾಗುವ ಸಂದರ್ಭ, ಆ ಸಂದರ್ಭದಲ್ಲಿ ಈ ರೀತಿ ಇಲ್ಲ ಸಲ್ಲದ ಮಾತುಗಳು ಬರ್ತಾ ಇರೋದು ಸ್ವಾಭಾವಿಕ. ಮುಂಚೆ ಋಷಿಮುನಿಗಳು ದೊಡ್ಡದಾದ ಯಜ್ಞಕಾಂಡ ಕೈಗೊಂಡಂಥ ಸಂದರ್ಭದಲ್ಲಿ ರಾಕ್ಷಸರು ಬಂದು ಅದಕ್ಕೆ ವಿಘ್ನವನ್ನು ಉಂಟು ಮಾಡ್ತಾ ಇದ್ರು. ಹಾಗಾದರೆ ಋಷಿಗಳಿಗೆ ಶಕ್ತಿ ಇರಲಿಲ್ವಾ? ಶಕ್ತಿ ಇತ್ತು. ಆದರೆ ಆ ಕ್ಷಣದಲ್ಲಿ, ಆ ನಿಮಿತ್ತದಲ್ಲಿ ಆಗಬಹುದಾದಂಥ ಎಲ್ಲ ವಿಘ್ನಗಳನ್ನು ನಿವಾರಿಸಿ ಯಜ್ಞ ಮಾಡಬೇಕಾದಂಥ ಜವಾಬ್ದಾರಿ ಕೂಡ, ಕರ್ತವ್ಯ ಕೂಡ ಆ ಋಷಿಮುನಿಗಳದಾಗಿರ್ತಿತ್ತು. ಇಲ್ಲದೆ ಹೋದರೆ ತಮ್ಮ ತಪಶಕ್ತಿಯಿಂದ ಆ ಕ್ಷಣದಲ್ಲಿಯೇ ಎಂಥ ವಿಘ್ನಗಳನ್ನಾದರೂ ಭಸ್ಮ ಮಾಡಬಲ್ಲ ಶಕ್ತಿ ಅವತ್ತಿನ ಋಷಿಗಳಿಗಿತ್ತು. ಇವತ್ತಿನ ಕಾಲಘಟ್ಟದಲ್ಲಿ ಮಾತನಾಡೋಣ, ಎರಡು ಪೀಠಗಳ ಬಗ್ಗೆ ಮಾತಾಡೋಣ. 4 ಪೀಠಗಳು ಶಂಕರಾಚಾರ್ಯ ಪೀಠಗಳು, ಅದರಲ್ಲಿ ಎರಡು ಪೀಠಗಳು ಮಾತನಾಡಿದ್ದೇವೆ. ಯಾರು ಮಾತಾಡಿದರೆ ಫಸ್ಟ್ ಹೇಳ್ಬಿಡ್ತೀನಿ. ಮೊದಲೇದಾಗಿ ಉತ್ತರಾಖಂಡದ ಬದರೀನಾಥ ಜ್ಯೋತಿರ್ಮಠದ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿಯವರು ಮಾತನಾಡಿದ್ದಾರೆ. ಅವ್ರದ್ದೇನು ಆರೋಪ, ಅವ್ರದ್ದೇನು ಆಕ್ಷೇಪ? ಅವ್ರು ಹೇಳ್ತಾರೆ, ಇದು ನಿಯಮಬದ್ಧವಾಗಿಲ್ಲ, ಉದ್ಘಾಟನೆಗೆ ನನ್ನ ವಿರೋಧ ಇಲ್ಲ, ಆದರೆ ಹಿಂದೂ ಧರ್ಮ ಯಾವ ನಿಯಮವನ್ನು ಹೇಳುತ್ತೋ ಆ ನಿಯಮದ ಪ್ರಕಾರ ನಡೀತಾ ಇಲ್ಲ. ನಿಯಮದ ಪ್ರಕಾರ ನಡೀತಾ ಇಲ್ಲ ಅಂದರೆ ಏನು? ಅವ್ರು ಹೇಳೋದೇನು, ಏನು ನಿಯಮ ಇರಬೇಕಾಗಿತ್ತು? ಈ ದೇವಸ್ಥಾನ ಏನಿದೆ, ಸಂಪೂರ್ಣವಾಗಿ ನಿರ್ಮಾಣ ಆದಮೇಲೆ ಇದರ ಉದ್ಘಾಟನೆ ಆಗಬೇಕಿತ್ತು. ತರಾತುರಿಯಲ್ಲಿ ಮಾಡಿದ್ದು ಹಿಂದೂ ಧರ್ಮದ ವಿರುದ್ಧವಾದಂಥದ್ದು. ಒಂದು ವಿಷಯವನ್ನು ನಾನು ವಿನಯಪೂರ್ವಕವಾಗಿ ಶಿರಬಾಗಿ ಯತಿಗಳ ಹತ್ತಿರ ಕ್ಷಮೆಯಾಚಿಸ್ತಾ ನನ್ನ ನಿವೇದನೆಯನ್ನು ಮಂಡಿಸಿಬಿಡ್ತೇನೆ. ನಾನೊಬ್ಬ ಜ್ಞಾನಿಯಲ್ಲ, ನಾನು ಕೂಡ ಪಾಮರ. ನನ್ನ ವಿವೇಚನೆಗೆ, ನನ್ನ ವಿವೇಕಕ್ಕೆ ಬಂದಂಥ ವಿಚಾರಗಳು ನಾನು ಪಂಡಿತೋತ್ತಮರ ಹತ್ರ, ಘನಪಾಠಿಗಳ ಹತ್ರ ಚರ್ಚೆ ಮಾಡಿ ಮಾಡ್ತಾ ಇರುವಂಥ ವಿಡಿಯೋ ಆಗಿರೋದ್ರಿಂದ ನನ್ನ ವಿಷಯವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದೆ. ಏನು? ಮೊದಲನೇದಾಗಿ ದೇವಸ್ಥಾನ ಅಂದರೆ ದೇವರ ಪ್ರತಿಷ್ಠಾಪನೆಯಾಗುವಂಥ ಗರ್ಭಗುಡಿ, ಅದರ ಕಳಶ, ಎದುರಿಗಿರುವಂಥ ಗರುಡಗಂಬ, ಅದರ ಪ್ರಾಕಾರ, ಪ್ರದಕ್ಷಿಣೆಯ ಪ್ರಾಕಾರ, ಇದಕ್ಕೆ ನಾವು ದೇವಸ್ಥಾನ ಅಂತ ಕರಿತೀವಿ. ದೇವರಿರುವ ಸ್ಥಾನ ದೇವಸ್ಥಾನ, ದೇವರ ಆವಾಸ ಆಗುವಂಥ ಸ್ಥಾನ ದೇವಸ್ಥಾನ. ಇದನ್ನು ಮೀರಿ ಉಳಿದದ್ದೆಲ್ಲ ನಾವೇನು ಮಾಡ್ತೀವಲ್ಲ, 10 ಎಕರೆ, 15 ಎಕರೆ, 20 ಎಕರೆ, ಅದನ್ನು ನಾವು ಬೆಳೆಸ್ಕೊಂಡು ಹೋಗುವಂಥದ್ದು ಯಾವ ಕಾರಣಕ್ಕೆ ಬೆಳೆಸ್ತೀವಿ? ಕೇವಲ ಇದು ನಾನು ಮೊದಲಿಗೆ ಹೇಳಿದ ಹಾಗೆ ಒಂದು ದೇವಸ್ಥಾನ ಮಾತ್ರ ಆಗಲಾರದೆ ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಆಧ್ಯಾತ್ಮಿಕ ಕೇಂದ್ರ ಆಗಲಿ ಅನ್ನುವಂಥ ಉತ್ಕಟ ಮನೋಭಿಲಾಷೆ, ಉತ್ಕಟವಾದಂಥ ನಮ್ಮ ಸಂಕಲ್ಪದಿಂದಾಗಿ ಕೈಗೊಂಡಿರುವಂಥ ಒಂದು ದೊಡ್ಡದಾದಂಥ ಯಾತ್ರೆ ಇದು. ಜೈತ್ರ ಯಾತ್ರೆ ಇದು, ಮುಗಿಯುವಂಥದ್ದಲ್ಲ. ನಮ್ಮ ಇಡೀ ಜೀವನದಲ್ಲಿ ಇದರ ಬೆಳವಣಿಗೆಯನ್ನು, ಅಭಿವೃದ್ಧಿಯನ್ನು ನೋಡ್ತಾನೆ ಹೋಗಬೇಕು ಅನ್ನುವಂಥ ಕನಸಿನೊಂದಿಗೆ ಪ್ರಾರಂಭವಾದಂಥ, ನಾಂದಿ ಹಾಡಿದಂಥ ಒಂದು ಸಂಕಲ್ಪ ಇದು. ನಾನು ಗುರುಗಳ ಹತ್ರ, ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿಯವ್ರ ಹತ್ರ ಹೇಳೋದು, ಒಂದು ಗರ್ಭಗುಡಿ, ಒಂದು ಕಳಶ, ಒಂದು ಗರುಡಗಂಬ ಮಾಡಲಿಕ್ಕೆ ಇಷ್ಟು ವರ್ಷ ಕಷ್ಟಪಡಬೇಕಾಗಿರಲಿಲ್ಲ, 15 ದಿವಸದಲ್ಲಿ ಕಟ್ಟಿ ಹಾಕ್ಬಿಡೋರು ನಮ್ಮ ಇಂಜಿನಿಯರ್ಗಳು ಹೇಳಿದರೆ,
ಆದರೆ ಈ ದೇಶದ ಹಿಂದೂಗಳು ರಾಮ ದೇಗುಲ ಹೇಗಿರಬೇಕು ಅಂತ ಕನಸನ್ನು ಕಾಣ್ತಾ ಇದ್ದಾರೋ ಅದಕ್ಕಿಂತ ಬೃಹತ್ ಮಟ್ಟದಲ್ಲಿ ರಾಮನನ್ನು ಸಾಕ್ಷಾತ್ಕರಿಸುವಂಥ ಒಂದು ದೊಡ್ಡದಾದಂಥ ಯಜ್ಞ ನಡೀತಾ ಇದೆ ಈ ದೇಶದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ. ಇಂಥ ಮುಹೂರ್ತ ಇದಾವಲ್ಲ, ಭಾಳ ಮುಖ್ಯವಾದಂಥದ್ದು. ನಿನ್ನೆ ನಾನು ಅದ್ರ ಬಗ್ಗೆ ಮಾತಾಡಿದೆ, ಮುಹೂರ್ತ ಹೇಗೆ ತೆಗೆದ್ರು ಅಂಥೇಳಿ. ಮುಹೂರ್ತ ತೆಗೆದಂಥ ಗಣೇಶ್ವರ ಶಾಸ್ತ್ರಿ ದ್ರವಿಡ್ ಇದ್ದಾರಲ್ಲ, ಅವರು ಕಾಶಿ ವಿಶ್ವನಾಥ ದೇಗುಲದ್ದು ಅವರೇ ತೆಗೆದಿರೋದು ಮುಹೂರ್ತನ. ಈ ಮುಹೂರ್ತಕ್ಕೆ ಅದ್ರ ಬಗ್ಗೆ ಪೂರ್ತಿ ನನ್ನ ಹತ್ರ ಮಾಹಿತಿ ಇದೆ. ಅದು ಪಂಚಾಂಗದಲ್ಲಿ ಯಾವ ಲಗ್ನದಲ್ಲಿ ಮಾಡಲಾಗಿದೆ, ಸೂಕ್ಷ್ಮಾಂಶ ಮುಹೂರ್ತ ಅಂತ ಹೇಳ್ತಾರೆ. ಸೂಕ್ಷ್ಮಾಂಶ ಮುಹೂರ್ತ ಕ್ಷಣಗಳಲ್ಲಿ ಬರುವಂಥದ್ದು, 84 ಸೆಕೆಂಡುಗಳಲ್ಲಿ ನಡೆಯಬೇಕಾದಂಥ ಮುಹೂರ್ತ ಇದು. ಮತ್ತು ಯಾವುದೇ ದಾಳಿಗಳಾಗಬಾರದು, ಮಂದಿರದ ಮೇಲೆ ಕಣ್ಣು ಬೀಳಬಾರದು, ಯಾವುದೇ ರೀತಿಯ ಸಮಸ್ಯೆ ಉಂಟಾಗಬಾರದು, ಹವಾಮಾನ ವೈಪರೀತ್ಯದಿಂದ ಈ ಸಮುಚ್ಚಯಕ್ಕೆ ಸಮಸ್ಯೆ ತೊಂದರೆ ಆಗಲಾರದಂಥ ಅಮೃತ ಗಳಿಗೆಯನ್ನು ಹುಡುಕಬೇಕಾಗತ್ತೆ. ಇಂಥ ಮಂದಿರಗಳ ಇತಿಹಾಸವಾಗುವಂಥ ಮಂದಿರಗಳಿವೆಲ್ಲ, ಯಾವುದೋ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಕಟ್ಕೊಳ್ಳುವಂಥ ನಮ್ಮ ಮನೇಲಿ ನಡೆಯುವಂಥ ದೇವ್ರ ಮನೆ ಆಗಿರೋದಿಲ್ಲ ಇದು. ಇದಕ್ಕೆ ಇಡೀ ಜಗತ್ತಿನಿಂದ ಬರುವಂಥ ಭಕ್ತ ಪರಿವಾರ ಏನಿದೆ ಅವರ ಸಂರಕ್ಷಣೆ, ಅವರಿಗಾಗಬೇಕಾದಂಥ ಎಲ್ಲ ಶ್ರೇಯೋಭಿವೃದ್ಧಿ, ಜೊತೆಗೆ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡುವಂಥ ಕ್ಷಣ ಇದೆಯಲ್ಲ, ಅದು ಅಂಥ ಅಮೃತ ಗಳಿಗೆ ಆಗಬೇಕು ಅನ್ನುವಂಥ ಕಾಲಘಟ್ಟದಲ್ಲಿ ತುಂಬ ಇದರ ಕುರಿತಾಗಿ ಸಂಶೋಧನೆ ಮಾಡಿ ಸೋಸಿ ಕೊನೆಗೆ ತೆಗೆದಂಥ ಮುಹೂರ್ತ ಇದು. ಹೇಳ್ತಾ ಇದ್ದಾರೆ ಇದು ನಾನು ಮೋದಿ ವಿರೋಧಿ ಅಲ್ಲ, ಮೋದಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ನಾನು ನಿನ್ನೆ ಒಂದು ವಿಚಾರವನ್ನು ನಾನು ಚೆನ್ನಾಗಿ ಹೇಳಿದೇನೆ ಏನಂತಂದರೆ, ನನಗೆ ಖುಷಿಯಾಗಿದೆ ಏನಂತಂದರೆ, ಮೋದಿ ಅವ್ರಿಗೆ ಎಲೆಕ್ಷನ್ಗೆ ಹೇಳಲಿಕ್ಕೆ ರಾಮ ಮಂದಿರ ಬೇಕಾಗಿಲ್ಲರಿ. ಈ ದೇಶದ ಜನ ಯಾವುದೇ ಕ್ಷಣದಲ್ಲೂ ಅವ್ರ ಮೇಲೆ ಆ ರೀತಿಯದಾದಂಥ ನಂಬಿಕೆ ಇಟ್ಟಿದ್ದಾರೆ. ಗಿಮಿಕ್ ಮಾಡಿ ರಾಜಕಾರಣ ಮಾಡಬೇಕಾಗಿಲ್ಲ, ಅವರು 5 ಗ್ಯಾರಂಟಿ ಹೇಳಿ ರಾಜ್ಯವನ್ನು ಗೆಲ್ಲಬೇಕಾಗಿಲ್ಲ. ನರೇಂದ್ರ ಮೋದಿ ಹಿಮ್ಸೆಲ್ಫ್ ಈಸ್ ಅ ಪವರ್, ಅಂಥದ್ದೊಂದು ಧೀಶಕ್ತಿ ಅವರೊಳಗಡೆ ಆವಿರ್ಭವಿಸ್ತಾ ಇರ್ತದೆ. ಇಲ್ಲದೆ ಹೋದರೆ ನರೇಂದ್ರ ಮೋದಿಯನ್ನು ಜಗತ್ತಿನ ಎಲ್ಲ ನಾಯಕರು ವಿಶ್ವನಾಯಕ ಅಂತ ಕೊಂಡಾಡ್ತಾ ಇರಲಿಲ್ಲ. ನಾ ಮುಂದು ತಾ ಮುಂದು ಭಾರತ ಬಡ ದೇಶ ದರಿದ್ರ ದೇಶ ಅಂತ ಹೇಳ್ತಾ ಇರೋರು ಬಂದು ಬೆನ್ನು ಚಪ್ಪರಿಸಿ ಮಾತನಾಡೋ ಸ್ಥಿತಿಗೆ ಒಬ್ಬ ವ್ಯಕ್ತಿ ತರ್ತಾರೆ ಅಂದರೆ ಅವರೊಳಗೆ ಎಂಥ ಶಕ್ತಿ ಇರಬಹುದು ಅನ್ನೋದನ್ನು ಆಲೋಚನೆ ಮಾಡಿ. ಅವರು ರಾಮ ದೇಗುಲ ಕಟ್ಟಿ ಓಟ್ ಕೇಳಬೇಕಾದಂಥ ಅಗತ್ಯ ನರೇಂದ್ರ ಮೋದಿ ಅವರಿಗಿಲ್ಲ. ಇಲ್ಲಿ ಮೋದಿಯವರ ಹೆಸರನ್ನು ಈ ಸ್ವಾಮೀಜಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಹೇಳಿದೆ, ಇಲ್ಲದೆ ಹೋದ್ರೆ ಅದನ್ನು ಹೇಳ್ತಿರಲಿಲ್ಲ. ಇನ್ನು ಎರಡನೇ ಸ್ವಾಮೀಜಿ, ಅವರ ಹೆಸರು ಪುರಿಯ ಗೋವರ್ಧನ ಪೀಠದ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿ ಅಂತ ಇವರ ಹೆಸರು. ಈ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿಯವರ ಧೋರಣೆಯನ್ನು ನೀವು ಕೇಳಬೇಕು. ಇವರು ಹೇಳ್ತಾರೆ, ಇವರ ಅಭ್ಯಂತರ ಇರೋದು ಏನಂದರೆ, ನರೇಂದ್ರ ಮೋದಿಯವರು ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡುವುದರ ಬಗ್ಗೆ ಇವರ ಆಕ್ಷೇಪ ಇದೆ ಅಂತೆ. ನೋಡಿ, ಇವತ್ತು ಎಲ್ಲ ಪಕ್ಷಗಳು, ಎಲ್ಲ ರಾಜಕಾರಣಿಗಳು, ಎಲ್ಲ ವಿಚಾರವಾದಿಗಳು, ಎಲ್ಲ ಎಡಚರ್ರು ಹೇಳ್ತಾ ಇರೋದೇನು, ಮೇಲು ಕೀಳು ಎನ್ನುವುದು ಹಿಂದೂ ಧರ್ಮದಲ್ಲಿದೆ, ಆದ್ದರಿಂದ ನಮ್ಗೆ ಹಿಂದೂ ಧರ್ಮ ಬೇಡ ಅಂತ ಹೇಳ್ತಾರೆ. ಇವರು ಹಿಂದೂ ಧರ್ಮದ ಶಂಕರಾಚಾರ್ಯರು ಯಾವ ಹಿಂದೂ ಧರ್ಮದ ಪುನರುಜ್ಜೀವನಕ್ಕಾಗಿ 4 ಪೀಠಗಳನ್ನು ಅದು ಕಗ್ಗಾಡಿನಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಇರಲಾರದಂಥ ಜಾಗದಲ್ಲಿ, ಹವಾಮಾನ ವೈಪರೀತ್ಯ ಇರುವಂಥ ಜಾಗದಲ್ಲಿ ಯಾಕೆ ಪೀಠಗಳನ್ನು ಸ್ಥಾಪಿಸಿದರು ಅಂದರೆ, ಅಲ್ಲಿ ಅಂಥ ಜಾಗದಲ್ಲಿ ಕೂಡ ಹಿಂದೂ ಧರ್ಮ ಪುನರುಜ್ಜೀವನ ಆಗಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಅದೇ ಪೀಠದ ಈ ವ್ಯಕ್ತಿ ಗರ್ಭಗುಡಿ ಒಳಗಡೆ ನರೇಂದ್ರ ಮೋದಿ ಹೋಗಬಾರದು ಅಂತಾರೆ. ಇವರಿಗೆ ಹೇಳಬೇಕು, ಮೇ 11, 1951 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿಯವರು ಹೋಗಿದ್ದರು ಸೋಮನಾಥ ದೇಗುಲಕ್ಕೆ, ಅವರು ಪ್ರಾಣ ಪ್ರತಿಷ್ಠೆಯಲ್ಲಿ ಪಾಲ್ಗೊಂಡಿದ್ದರು. ಈ ದೇಶದಲ್ಲಿ ನಮ್ಮ ಪರಂಪರೆಯಲ್ಲಿ 100 ರಾಜರು ಆಳಿ ಹೋಗಿದ್ದಾರೆ. ಅವತ್ತು ರಾಜ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ರಾಜರ ಕೆಲಸ ಒಂದು ಕೆರೆ ಕಟ್ಟೋದು, ಇನ್ನೊಂದು ಮಂದಿರಗಳನ್ನು ಕಟ್ಟುವುದು. ಮಂದಿರಗಳನ್ನು ರಾಜರ ಸಮಕ್ಷಮದಲ್ಲಿ ಪ್ರತಿಷ್ಠಾಪನೆ ನಡೆಯುತ್ತಾ ಇತ್ತು. ಇದು ಈ ದೇಶದಲ್ಲಿ ನಡೆದುಕೊಂಡು ಬಂದಂಥ ಪರಂಪರೆ. ಇವರು ಮಡಿ ಮೈಲಿಗೆ ಮಾತಾಡಿದರೆ ಸ್ಪೃಶ್ಯ ಅಸ್ಪೃಶ್ಯ ಅನ್ನೋದಾದರೆ, ಇದರ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಅದೇ ರೀತಿಯಾದಂಥ ಒಬ್ಬ ವ್ಯಕ್ತಿಯಿಂದ ಮಾಡಿಸಲಾಗಿತ್ತಲ್ಲ, ಅದ್ರ ಬಗ್ಗೆ ಮತ್ತೆ ಮಾಹಿತಿ ಬೇಕಾಗಿಲ್ಲ. ಆವಾಗ ಯಾಕೆ ಇವ್ರ ಧ್ವನಿಯನ್ನು ಎತ್ತಿಲ್ಲ? ನರೇಂದ್ರ ಮೋದಿ ಗರ್ಭಗುಡಿ ಹೋಗೋದ್ರಿಂದ ಇವರು ಅಭ್ಯಂತರ ಅನ್ನೋದಾದರೆ, ಇದನ್ನು ಉಳಿದ ಎಡಚರ್ರು ಹೇಗೆ ಒಪ್ಕೋತಾರೆ? ಅಸ್ಪೃಶ್ಯತೆ ವಿರುದ್ಧವಾಗಿ ಮಾತನಾಡುವಂಥ ಎಡಚರರು ಕಾಂಗ್ರೆಸ್ನವರೆಲ್ಲರೂ ಈಗ ಈ ಸ್ವಾಮೀಜಿ ಆ ಮಾತನ್ನು ಹೇಳ್ತಾರೆ, ಅದನ್ನು ಹೆಂಗೆ ಇವರು ಸಮರ್ಥನೆ ಮಾಡ್ತಾರೆ? ನನಗೆ ಎಡಚರ್ರು ಹೇಳಬೇಕು ಇವತ್ತಿನ ಕಾಲಘಟ್ಟದಲ್ಲಿ. ಇದರಲ್ಲಿ ರಾಜಕೀಯ ಇದೆ ಆದ್ದರಿಂದ ಬೇಡಂತಾರೆ. ಸ್ಪೃಶ್ಯ ಅಸ್ಪೃಶ್ಯ ಅಂತ ಹೇಳಲಿಕ್ಕೆ ಹೋಗಿಲ್ಲ ಅವರು. ಎಂಥ ಬುದ್ಧಿವಂತರು ಅಂದರೆ, ಇದು ಸ್ಪೃಶ್ಯ ಅಸ್ಪೃಶ್ಯ ಅಂತ ನಾನು ಹೇಳೋದಲ್ಲ, ಇದು ಏನಂತಂದರೆ ಇದು ರಾಜಕೀಯ ಆಗ್ತಾ ಇದೆ. ಸ್ವಾಮಿ, ಇದು ರಾಜಕೀಯವೋ ಆಡಳಿತವೋ ಮತ್ತೊಂದೋ, ಈ ದೇಶದಲ್ಲಿ ಹಿಂದೂ ಧರ್ಮದ ಪುನರುತ್ಥಾನ ಆಗ್ತಾ ಇದೆ. ರಾಮ ಮಂದಿರದ ಹೆಸರಿನಲ್ಲಿ ರಾಮ ಮಂದಿರ ಕಟ್ಟು ಒಂದರಿಂದಲೇ ಹಿಂದೂ ಧರ್ಮ ಪುನರುತ್ಥಾನ ಆಗುತ್ತೆ ಅನ್ನುವಂಥ ನಾನು ಭ್ರಮೆಯಲ್ಲಿರುವಂಥವನಲ್ಲ, ಅದರಲ್ಲಿ ಅದರದ್ದು ಪಾಲು ಕೂಡ ಇದ್ದೇ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇರೋದು. ಹಾಗಿರುವಾಗ ಇವರು ರಾಜಕಾರಣ ಆಗ್ತಾ ಇದೆ ಅನ್ನೋದಕ್ಕೂ ಈ ಯತಿಗಳಿಗೂ ಏನು ಸಂಬಂಧ? ಅದು ರಾಜಕಾರಣ ಆಗುತ್ತೋ ಮತ್ತೊಂದಾಗುತ್ತೆ, ಹಿಂದೂ ಧರ್ಮದ ಪುನರುತ್ಥಾನ ಆಗುತ್ತೆ, ಈ ದೇಶದ ರಾಮ ಭಕ್ತರು
ಉಮೇದಿನಿಂದ ಸಂಭ್ರಮದಿಂದ ಇದನ್ನು ಆಚರಿಸ್ತಾರೆ. ಮನೆಗೆ ಅಕ್ಷತೆ ಬಂದದ್ದಕ್ಕೆ ಎಷ್ಟೋ ಜನ ಧನ್ಯರಾಗಿದ್ದೀವಿ ಅಂತ ಭಾವಿಸಿದ್ದಾರೆ, ಕೃತಾರ್ಥರಾಗಿದ್ದೀವಿ ಅಂತ ಭಾವಿಸ್ಕೊಂಡಿದ್ದಾರೆ. ಆಮಂತ್ರಣ ಪತ್ರಿಕೆಯ ನೋಡಿಯೇ ಪುಳುಕಗೊಂಡಂಥ ಲಕ್ಷಾಂತರ ಜನ ಇದು. ಪಕ್ಷವನ್ನು ಬಿಟ್ಬಿಡಿ, ಕಾಂಗ್ರೆಸ್ಸಿನಲ್ಲಿಯೇ ರಾಮಭಕ್ತರು ಇದ್ದಾರೆ ಎಷ್ಟೋ ಜನ. ಈ ಹೇಳುವಂಥ ರಾಜಕಾರಣ ನಾವು ರಾಮಭಕ್ತರು ಅಂತಾರೆ, ಅವರಲ್ಲ, ಉಳಿದ ಜನ. ಮನೆಗೆ ಅಕ್ಷತೆ ಬಂದಂಥ ಕಾಂಗ್ರೆಸ್ಸಿನ, ಜನತಾದಳದ, ಬೇರೆ ಎಲ್ಲ ಪಕ್ಷದ ಮನೆಯಲ್ಲಿಯೂ ಇದು ರಾಮನನ್ನು ಪೂಜಿಸುವಂಥ ಒಂದು ದೊಡ್ಡದಾದಂಥ ಪರಂಪರೆ ಇರುವಂಥ ಭಾರತ ದೇಶ ಇದು. ಯಾವುದೋ ಕಾಂಗ್ರೆಸ್ ಬಂದು ನಮ್ಮ ಹಿಂದೂ ಧರ್ಮವನ್ನು ಹೊಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಾಬರ್ನಂಥವನಿಗೆ ಆಗಿಲ್ಲ, ಇವ್ರಿಗೇನಾಗತ್ತೆ? ಹಾಗಿರುವಾಗ ನೀವು ಇದರಲ್ಲಿ ರಾಜಕೀಯದೇ ಆದ್ದರಿಂದ ಬರೋದಿಲ್ಲ ಅಂತ ಅಂದರೆ, ಯಾವ ಅರಿಷಡ್ವರ್ಗದಿಂದ ಈ ಸ್ವಾಮೀಜಿಗಳು ಮುಕ್ತರಾಗಬೇಕಿತ್ತೋ ಆ ಅರಿಷಡ್ವರ್ಗದಿಂದ ಇವರು ಮುಕ್ತರಾಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಯಾವ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ಇದೆಯಲ್ಲ, ಆ ಟ್ರಸ್ಟ್ನಲ್ಲಿ ಇವ್ರಿಗೆ ಸಿಗಬೇಕಾದಂಥ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಏನಿದೆ, ಅಸಹನೆ ಏನಿದೆ, ಅದನ್ನು ಈ ರೀತಿಯಾಗಿ ಇವರು ಹೊರಹೊಮ್ಮಿಸ್ತಾ ಇದ್ದಾರೆ. ಇವರು ಮುಂದಿನ ಭಕ್ತರಿಗೆ ದಾರಿದೀಪ ಆಗಬೇಕು, ಸಮಚಿತ್ತದಿಂದ ನಡ್ಕೋಬೇಕು, ವಿವೇಚನೆಯಿಂದ. ಮೊದಲನೇದಾಗಿ ಸ್ವಾಮೀಜಿಗಳು ಮಾತಾಡಬಾರ್ದು, ಅಗತ್ಯ ಇದ್ದಾಗ ಮಾತ್ರ ಮಾತನಾಡಬೇಕು. ಅವರ ಮಾತಿಗೆ ಅದು ಮಾತಾಗೋದಿಲ್ಲ, ಧ್ವನಿಯಾಗಿರುತ್ತೆ, ಧ್ವನಿಯಲ್ಲ ಶಕ್ತಿಯಾಗಿರುತ್ತೆ. ಅವರ ಬಾಯಿಂದ ಬಂದರೆ ಒಂದು ವೈಬ್ರೇಷನ್ ಬರಬೇಕು, ಎದುರು ಇದ್ದವರಿಗೆ ವೈಬ್ರೇಷನ್ ಉಂಟಾಗಬೇಕು. ಆದರೆ ಇವರು ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರಿಂದ ಆ ಪೀಠದ ಸ್ಥಾನಮಾನವನ್ನು ಕಡಿಮೆ ಮಾಡ್ತಾರೆ, ತಮ್ಮ ಸ್ಥಾನಮಾನವನ್ನಂತೂ ಸಂಪೂರ್ಣವಾಗಿ ಕಳ್ಕೋತಾರೆ. ಆದರೆ ಒಂದಂತೂ ದಿಟ, ಈ ದೇಶದಲ್ಲಿ ಶ್ರೀರಾಮಚಂದ್ರ ಅವತ್ತು ಸಾಕ್ಷಾತ್ಕಾರ ಆಗುವುದನ್ನು ಯಾರೂ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಎರಡು ಪೀಠದ ಸ್ವಾಮೀಜಿಗಳು ಸೇರಿಸಿ ಹೇಳ್ತಾ ಇರೋದು. ನಮಸ್ಕಾರ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ತುಂಬ ಬೇಸರದಿಂದ ಮಾಡಿದಂಥ ಸಂಚಿಕೆ ಇದು. ನನಗೆ ಯಾವುದೇ ಸ್ವಾಮೀಜಿಯನ್ನು ನೋಯಿಸಬೇಕು ಅನ್ನುವಂಥ ಉದ್ದೇಶ ಅಲ್ಲ. ಹಿಂದೂ ಧರ್ಮದ ವಿರುದ್ಧವಾಗಿ ಹಿಂದೂಗಳೇ ಮಾತನಾಡಲಿಕ್ಕೆ ಶುರು ಮಾಡಿಬಿಟ್ರೆ ಮುಂದೆ ಏನು ಗತಿ ಅನ್ನುವಂಥ ಒಂದು ಕಾಳಜಿಯಿಂದ, ಒಂದು ಆತಂಕದಿಂದ, ಒಂದು ತಳಮಳದಿಂದ ಮಾತನಾಡಿದ್ದು. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.